ಹಸಿನಾವತಿಯ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನದಿಂದ ಆದ ಅಪಮಾನ ತಾಳಲಾರದೆ ರಾಜ್ಯ ನಗರವನ್ನು ತ್ಯಾಗ ಮಾಡಿ ಭಿಕ್ಷಿಕೆಯಂತೆ ಹೆಜ್ಜೆಗೂ ಈ ಅಪಮಾನ ಈ ದ್ರೌಪದಿ ಅಣೆಯಲ್ಲಿ ಏನು ಬರೆದಿರುವೆ ಅವಳು ದ್ರೌಪದಿ ಆಳ್ತಾಳೆ ಬಂದ್ಬಿಡ್ಲೆ ಪಾಂಚಾಲಿ ಪಾಂಚಾಲಿ ಇನ್ನು ಇನ್ನು ಗಾಂಭೀರವಾಗಿ ಲೇಡೀಸ್ ಹೆಂಗ್ ಮಾತಾಡಿಸ್ತಾರೆ ಗುರು ಪಾಂಚಾಲಿ 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 ಪ್ರಿಯ ಪಾಂಚಾಲಿ ಇವಳೇಕೆ ಇಷ್ಟು ಚಿಂತಾಮಗ್ನಳಾಗಿರುವಳು ಏಕೆ ಏಕೆ ಇಷ್ಟು ನಿಷ್ಕರಣವಾಗಿ ಹೇಳುತ್ತಿರುವೆ ನಾನು ನಿಷ್ಕರಣವಾಗಿ ಹೇಳುತ್ತಿಲ್ಲ ಪಾಂಚಾಲಿ ಹೇಳುವಿಗೆ ಒಂದಲ್ಲ 10 ಕಾರಣಗಳು ನೀವಾದರೂ ಪುರುಷರು ನಿಮ್ಮನ್ನು ಯಾರಾದರೂ ಅಪಮಾನ ಮಾಡಿದ್ರೆ ನೀವೇ ಸ್ವಂತ ಅವರಿಗೆ ಪ್ರತಿಕಾರ ಮಾಡಿದ್ರೆ ಆದ್ರೆ ಸ್ತ್ರೀಯರ ವಿಚಾರ ಆಗಲ್ಲ ಅನ್ನವಸ್ತ್ರಗಳಿಗೆ ಅವರು ಬೇರೆಯವರನ್ನು ಆಚರಿಸಲೇಬೇಕು ಆತ್ಮಗೌರವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರಾಶೆ ಬೇಕೇ ಬೇಕು ಅಪರಾಧಿನತೆಯು ನಮ್ಮ ಸಮಾಜದ ಅರ್ಸಮ್ಮ ಗುಡಿತಾವಲ್ಲ 29 ತಾರೀಕಿಗೆ ಪ್ರಾಕ್ಟೀಸ್ ಮಾಡ್ಸಲ್ ಕೊಡ್ತಾ ಮುಗಿಸ್ತೀನಿ ಜನತ್ ಕೇಳಲ್ಲವ ಇಲ್ ಮಾಡದೆ ಮೇಲೆ ಹೋಗಿರಿ ಅಂತವ ಯಾರು ಸಹೋದರ ಸಹೋದರ ಅಂತೀರಿ ನಾವು ಮೇಲ್ಕೊಂಡ್ಬಿಟ್ಟು ಸಹೋದರ ಮಾವ ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ ಏನು ನಿಂದನೆಯು ಅಣ್ಣನ ಆ ಒಂದು ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ ನಾನು ನಿನ್ನನ್ನು ಎಷ್ಟು ಬಾರಿ ಪ್ರಿಯತಮೆ 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 ನಾನು ಎಷ್ಟು ಅಪರಾಧನು ಅಣ್ಣನ ಅಪರಾಧವನ್ನು ಎಷ್ಟು ಬಾರಿ ಎಷ್ಟು ಬಾರಿ ಕ್ಷಮಿಸಿದ್ದು ಕಳಿ ಕಳಿಯಾಗಿ ಬೇಡಿರುವೆನು ರಾವಣ ಮಾಡಿದ ಆದದ್ದಾಗಿ ಆದದ್ದು ಆಗಿ ಹೋಯಿತು ಈಗ ನೋಡ್ಬೇಕು ಅದನ್ನು ಮರೆತು ಬಿಡು
ಕಾರಣವೇನೆಂದು ತಿಳಿಸಬಾರದೆ ತಿಳಿಸಬಾರದೆ ತಿಳಿಸುವೇನು. ಆದ್ರೆ ಅದರಿಂದ ಆಗುವ ಪ್ರಯೋಜನವೇನು? ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಅಂದು ಇಂದಿನ ಮಾತು, ಈಗಲ್ಲ. ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಕೇಳಿ, ಈ ದಿನ ಹಸ್ತಿನಾಭಿಯ ಮಂದಿರಕ್ಕೆ ದೇವಿ ದರ್ಶನವನ್ನು ಪಡೆಯಲು ಹೋಗಿದ್ದೆ. ನನಗೆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ ಈ ಗ್ರಾಮಗಳನ್ನು ಸಂಧಿ ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರಿ. ನೀನು ಸಂಧ್ಯಾವು ಆಗಲಾದರೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಎಂದು ಅಪಾಸ್ಯ ಮಾಡಿ ನಕ್ಕಳು ಪ್ರಿಯ. ಏನು ಏನು ದುರ್ಯೋಧನೊಡನೆ ಪುನಃ ಸಂಧಿಯ ಪ್ರಸ್ತಾಪವೇ? ಆಡ ಸಾಹಿತ್ಯ ಬರ್ತಾನೆ ಫೋಟೋ ಪಡ್ಕೊಂಡಿದ್ದ ಕಟ್ಸಿ ಅಲ್ಲೇ ಗೊತ್ತಾಯ್ತು ಅಷ್ಟೇ. ಪಂತದಿ ಆಡಿದ ನುಡಿಯನ್ನು ಮರೆತು ಸ್ವಾಮಿ ನೆನಪಿದೆ, ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದ್ರಿ. ಇನ್ನು ಏನೇನೋ ಹೇಳಿದ್ರಿ, ಎಡೆ ನೋಡಿ ಏನೇನೋ ಹೇಳಿದ್ರಿ ಅಂತ ಕೇಳ್ತಾಳೆ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯ ಪ್ರತಿಜ್ಞಾವಾಕ್ಯವನ್ನು ಕೇಳಲು ಅಪೇಕ್ಷಿಸುವ ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿ ನಾನಲ್ಲ, ಈ ಪ್ರಚಂಡ ಭೀಮ ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ರೆ ಏನಾಗೋದು? ನೀವು ನಿಮ್ಮ ಅಣ್ಣನ ಆಜ್ಞೆ ಹೊರತು ಪಾಂಚಾಲಿ ಪಾಂಚಾಲಿ ಕೆರಳಿಸಬೇಡ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ, ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಅಲ್ಲಿಗಾಡ್ರಿ ಚಲ ವಿಜಯ ತಕ್ಕ. ಅಲ್ಲಿಂದ ಕಳ್ಳ ಅಂದ್ರೆ ಅನ್ನು ಅನ್ನು ಕಲ್ಲಿಂದ ಎತ್ಕೊಂಡ್ರಿ. ಮತ್ತೆ ಗಜ್ಜ ಕಾಮಿನಿ ಹಾ ವೈಭವ
ನೋಡಿದ್ದೇನು ಮತ್ತೆ ಬಂಡ ಮಾತುಗಳಲ್ಲ ಕೇಳಿ, ಖಂಡಿತವಿದೆಂದು ತಿಳಿ ಬಂಡ ಮಾತುಗಳಲ್ಲ ಕೇಳಿ, ಖಂಡಿತವಿದೆಂದು ತಿಳಿ ಬಂಡ ಮಾತುಗಳಲ್ಲ ಕೇಳಿ, ಬಂಡನ ಸೇರಿಸಬಾರ್ದು ಬಂಡ ಮಾತುಗಳ ನಾ ಸೇರಿಸಿ ತಾಳೋಗುತ್ತೆ. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ, ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ನೀನು ಶಾಂತಿಯನ್ನು ಬಯಸುವವರು, ಶಾಂತಿಯನ್ನು ಬಯಸುವವರು ಸಂಧ್ಯೆ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದಲೇ ಕಾಯುತ್ತಿರುತ್ತೇನೆ. ಧರ್ಮಪಲಾಯನಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು. ಆದರೆ ನಾನು ಕ್ಷಮಿಸುವುದಿಲ್ಲ, ಆದರೆ ನಾನು ಕ್ಷಮಿಸುವುದಿಲ್ಲ. ನೋಡೋಣ, ಆಗಲೇ ಸಂಧ್ಯೆ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಭಾರತ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣಲೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ನನಗೆ ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಸಹೋದರನ ಕೋಪವನ್ನು ಶಮನ ಮಾಡುವುದೇ ಸಾಧ್ಯವೆನಿಸದು. ಸಹೋದರ, ನನ್ನಲ್ಲಿ ಭೀಮಸೇನ, ನನ್ನಲ್ಲಿ ಕೋಪವೇ ತಾನು? Yeah.
ಕೋಪವೇ ತಮ್ಮ ಅಗ್ರಜ ಪಾಂಚಾಲಿ ಸಮಾಚಾರವೇನು ಅಣ್ಣನೇಕೆ ಸಿಟ್ಟಾಗಿರುವನು ಮಾಡಿದ ಪ್ರತಿಜ್ಞೆಯನ್ನು ಮರೆಯೋದು ನಿಮ್ಮ ಈ ಪ್ರಶ್ನೆಗೆಲ್ಲ ಉತ್ತರ ಕೊಡುತ್ತದೆ ಅಂತ ಅವಳು ಅಂತಾಳೆ ಅವಳು ಮಾತಾಡ್ತಾಳೆ ಅವಳು ಮಾತಾಡ್ದಂಗೆ ಅಗ್ರಜ ಸಮಯಕ್ಕೆ ಸರಿಯಾಗಿ ಬಂದೆ ಸರಿಯಾದ ಸಮಯಕ್ಕೆ ಬಂದಿರಿ ಸಮಯಕ್ಕೆ ಬಂದ ನನಗೆ ನನಗೆ ಯಾರಲ್ಲಿಯೂ ಕೋಪವಿಲ್ಲ ಅರ್ಜುನನ ಸಮೂಹದಲ್ಲಿ ನಿಮ್ಮ ಒಂದು ಮಾತನ್ನು ತಿಳಿಸಲೆಂದು ಕಾಯುತ್ತಿರುವೆನು ಏನ್ ತಿಳಿಸ್ಬೇಕು ಅಂತಿದ್ದಪ್ಪ ಅದನ್ನ ಹೇಳ್ಬೇಕು ತಾನೀಯ ಅಗ್ರಜ ಸಮಯಕ್ಕೆ ಸರಿಯಾಗಿ ಬಂದೆ ನಡೆಯುತ್ತೆ ಈಗ ಅಗ್ರಜ ಸರಿಯಾಗಿ ಸಮಯಕ್ಕೆ ಬಂದೆ ಆಮೇಲೆ ಮುಂದೆ ಕೆಲಸ ಚೂರ ಅದನ್ನೇ ಹೇಳಿದೀಗ ಅದೇ ಮುಂದೆ ಕಾಡಿ ನಿಂತು ಈ ಸಂಧಿಯ ಪ್ರಸ್ತಾಪವು ನಿಮಗೆ ಅಗ್ರಜ ಅಗ್ರಜ ಯಾರ ಅಗ್ರಜ ಅಗ್ರಜ ಸಮಯಕ್ಕೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಬಂದೆ ನನಗೆ ಯಾರಲ್ಲಿಯೂ ಕೋಪವಿಲ್ಲ ನನಗೆ ಯಾರಲ್ಲಿಯೂ ಕೋಪವಿಲ್ಲ ಅರ್ಜುನನ ಸಮ್ಮುಖದಲ್ಲಿ ನಿಮ್ಮ ಒಂದು ವಿಚಾರವನ್ನು ತಿಳಿಸಲೆಂದೇ ಕಾದಿರುವೆನು ಆದರೆ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳುವೆನು ಈ ಸಂಧಿ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು ಅರ್ಜುನನು ಅನುಮೋದಿಸಬಹುದು ನಕುಲ ಸಹದೇವರು ಸುಮ್ಮನಿರಬಹುದು ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಮುಂದೆ ಸಂಧಿಯಾಚನೆ ಮಾಡಲು ಪಾಂಡು ರಾಜನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ ಈ ಅಪಮಾನವು ನಿನಗೆ ಸರಿಯಾಗಿ ಕಾಣಬಹುದು ಅರ್ಜುನನು ಅನುಮೋದಿಸಬಹುದು ನಕುಲ ಸಹದೇವರು ಸುಮ್ಮನಿರಬಹುದು ಆದರೆ ನಾನು ಮಾತ್ರ ಸಹಿಸುವುದಿಲ್ಲ ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಮತ್ತು ಈ ನನ್ನ ಗದೆ ಗುರುಕುಲವನ್ನು ನಿರ್ಮೂಲ ಮಾಡಬಲ್ಲದು ಇವೆರಡೇ ಸಾಕು ನಾನು ಮತ್ತು ಈ ನನ್ನ ಗದೆ
ಇಡೀ ಕುರುಕುಲವನ್ನೇ ಸಮೂಲವಾಗಿ ನಾಶ ಮಾಡುವೆನು. ಈ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲನು. ನೀವು ನಿಶ್ಚಿಂತೆಯಿಂದ ಸಂಧಿಯ ಪ್ರಸ್ತಾಪವನ್ನು ಮಾಡಿರಿ, ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಇಲ್ಲ ಪ್ರಿಯ ಸಹೋದರ, ನಿನ್ನ ಕೋಪವನ್ನು ನಾ ಬಲ್ಲೆನು. ಸಾಯಂತನಾಗುತ್ತಮ್ಮ. ಹೇಳ್ತೀರಿ ನನಗೆ ತೋರಿದ್ದನ್ನು ನಾನು ಮಾಡುವೆನು ಅಂತ ಹೋಗ್ಬೋರಿ ಅವರ ಡಾಕ್ಟರ್. ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ, ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಿಯ ಸಹೋದರ, ನಿನ್ನ ಕೋಪವನ್ನು ಶಮನ ಮಾಡುವ ನನ್ನ ಶಕ್ತಿ ಇಲ್ಲ. ಶಾಂತನಾಗುತ್ತಮ್ಮ. ಕೋಪ ಮಾಡಬೇಡವಣ್ಣ, ಧರ್ಮದನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಇದಕ್ಕೆ ನೀನೇನು ಹೇಳುವೆ ಪಾಂಚಾಲಿ? ಮಾಡಿದ ಪ್ರತಿಜ್ಞೆ ಮರೆಯುವುದು ನಿಮಗೆ ಉಚಿತವಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಧರ್ಮವಲ್ಲವೇ? ನಾವು ಒಂದು ವೇಳೆ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಆ ವಿಚಾರಗಳಿಗಾಗಿ ನಾವೇ ಚಿಂತಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಹೆದರಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನು. ಜೈ ಜಯ ಯದುಪತಿ, ಜೈ ಜಯ ಯದು ಕುಲನಂದನ ಕೃಷ್ಣ ಬತಾವಣೆ. ಬನ್ನಿ ಸಾತ್, ನೀವೇನೇನು ಬರ್ತೀನಿ, ಅವ್ರು ಇನ್ನು ಮಾತಾಡ್ಬೇಕಲ್ಲ. ಕೃಷ್ಣ ಬತಾವಣೆ ಅಂತಿದಂಗೆ ಅರ್ಜುನ, ಅರ್ಜುನ ನಾನಿನ್ನು ಹೋಗುವೆನು. ಸಹಾಯ ಫಲಾಫಲಗಳನ್ನು, ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಪಾಂಡೆ ಶಿಬಿರ ಭೀಮ ಮುಂದಕ್ಕೆ ಬಂದ್ರೆ ಅವ್ರು ತಡಿತಾಳೆ. ಈಗ ಅಪೌರುಷ ವರ್ತನೆ ಪುರಸ್ಕಾರ ನಿಮಗೆ ಇರಲಿ. ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ, ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ನನಗಿರಲಿ. ಇದು ಪ್ರಾಣೇಶ್ವರ, ಯದುಪತಿಯು ನಗುತ್ತಾ ಇತ್ತಲೇ ಬರುತ್ತಿರೋ ಆತನಿಂದ ರಾಜ್ಯಸಭೆ ವರ್ತಮಾನ ತಿಳಿದ ಬಳಿಕ ನಿಮ್ ಇಷ್ಟ ಬಂದಂತೆ ಮಾಡಲಿ. ಅಂತ ತಿರುಗಬೇಕು ಇಲ್ಲ ಅಂತವ. ಎಲ್ಲಿದೆನ ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾದ ಧರ್ಮನಂದನ, ವಿಜಯಶಾಲಿಯಾದ ಕಿರೀಟಿ, ವಿಜಯಶಾಲಿ ಆಗು ಯಾಜ್ಞ ಸೇನಿ. ಪರಮಾತ್ಮ ನಾನು ಇಲ್ಲಿಂದಲೇ ನಮಸ್ಕರಿಸುವೆನು. ಪರಮಾತ್ಮ ನಾನು ಇಲ್ಲಿಂದಲೇ ನಮಸ್ಕರಿಸುವೆನು. ಹೋದರ ನಾನು ಇಲ್ಲಿಂದಲೇ ಆಶೀರ್ವದಿಸುವೆನು. ವಿಜಯಶಾಲಿ ಆಗು ಪರಮಾತ್ಮ. ಹೋದ ಕಾರ್ಯವೇನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾ ಸಮರ್ಪಕವಾಗಿ ನಡೆಯಿತು. ನಾನು ನಿರೀಕ್ಷಿಸಿದಂತೆಲ್ಲ ಭೀಷ್ಮ ದ್ರೋಣಾದಿಗಳನ್ನು ನಾನು ನಿರೀಕ್ಷಿಸಿದಂತೆ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ಉಪಚರಿಸಿದರು. ಸ್ವಯಂ ಧೃತರಾಷ್ಟ್ರನೇ ನನ್ನನ್ನು ಬಹುವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರ ನಡೆಯಿತು ಧರ್ಮನಂದನ. ಪಾಂಚಾಲಿ ನಾನು ಇಲ್ಲಿರುವುದು ಅಸಾಧ್ಯವ, ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ, ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು, ನನಗೆ ತೋರಿದ್ದನ್ನು ನಾನು ಮಾಡುವೆನು. ಭೀಮಸೇನ ಇಷ್ಟೊಂದು ಅಸಹನೆ ಏಕೆ? ಅಲ್ಲಲ್ಲ ದ್ರೌಪದಿ, ಸ್ವಲ್ಪ ತಡೆಯಿರಿ. ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯೋದ್ರಲ್ಲಿ, ನಿಮ್ಮ ಅಣ್ಣನ ಮಾತು ಮುಗಿಯೋದ್ರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ನಿಮ್ಮ ಅಣ್ಣನ ಮಾತು ಮುಗಿದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಧರ್ಮರಾಯ ಭೀಮಸೇನ ಶಾಂತನಾಗು. ಸಭೆಯಲ್ಲಿ ಏನೇನು ನಡೆಯಿತು ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಇಲ್ಲಿ ಒಬ್ಬರಿಗೂ ಮನಸ್ಸಿಲ್ಲ, ಕೇಳ್ತಾ ಇಲ್ಲ. ನಾನಿನ್ನು ತಡೆಯಲು ಅಲ್ಲ, ಇಲ್ಲೇ ಇದ್ದೀನಿ ದೇವಸ್ಥಾನದಿಂದ. ಎಲ್ಲವೂ ತಕ್ಕ ರೀತಿಯಲ್ಲಿ ಬಂದ್ಬಿಡಿ, ಬಂದ್ಬಿಡಿ ಎಲ್ಲರಿಂದ ಕೇಳ್ತೀನಿ.